ಸಮಸ್ಯೆ ಮಳೆ ಇಲ್ಲ ಪಳೆ ಇಲ್ಲ, ಮುಂಗಾರಲ್ಲಿ ಇದ್ದಾನ ಇಷ್ಟ ಐತೆ ರೀ ಇದು, ಬರೀ ತಿರ್ಗಾ ಮುರ್ಗ ಹರಗಾದ್ರಿ ಇದನ್ನು, ಮಳೆ ಇಲ್ಲ ಪಳೆ ಇಲ್ಲ ಮತ್ತು ಏನೋ ಸರ್ಕಾರ ಗೌರ್ಮೆಂಟ್ನವ್ರು ಏನೋ ಮೋಡ ಬಿತ್ತನೆ ಮಾಡ್ತೀವಿ ಅಂತಂದು ಹೇಳ್ರಿ, ಅದನ್ನ ಅದನ್ನು ಮಾಡಿಲ್ಲ ರೀ, ಏನೂ ಇಲ್ಲರಿ, ಭಾಳ ಬರಗಾಲ ಐತೆ ರೀ ಈ ವರ್ಷ, ಏನು ಒಂದಿಷ್ಟು ಪರಿಹಾರ ಕೊಡಿರಿ ಗೌರ್ಮೆಂಟ್, ಏನು ಪರಿಹಾರ ಕೊಟ್ರಪ್ಪ ಜೀವ ನಾವು ಬದುಕಂತೇವ್ರಿ, ಅಲ್ಲೇ ಇಲ್ಲ ದುಡಿಯಕ್ಕೆ ಹೋದ್ರೆ ಎಲ್ಲಿ ಮಳೆನೇ ಇಲ್ಲರಿ, ಎಲ್ಲಿ ಹೋಗಿ ದುಡ್ಕೊಂಡು ಎಲ್ಲಿ ಬದುಕಬೇಕ್ರಿ? ಅದಕ್ಕೆ ನಿಮ್ಗೆ ಪ್ರಾರ್ಥನೆ ಮಾಡ್ಕೊಂತೀರಿ, ಒಂದಿಷ್ಟು ಮೋಡ ಬಿತ್ತನೆ ಮಾಡಿದ್ರೆ ಒಂದಿಷ್ಟು ದನಕ ಕರಕ ಒಂದಿಷ್ಟು ಆಸರಕ್ಕೈತ್ರಿ, ಒಂದಿಷ್ಟು ಮೇವು ಗೀವು ಅಕ್ಕ ಅವರ ಬದುಕ್ತಾವೆ, ನಾವು ಏನಾರು ಮಾಡಿ ಬದುಕಿಸ್ರಿ ಅಂತಂದು ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಬರೇ ಪರಿವಾರ ಕೊಟ್ಟಿಲ್ಲ ರೀ, ಏನು ಕೊಟ್ಟು ಬರೇ ಪರಿವಾರ ಹಾಕ್ತೀವಂತಾರೆ, ಏನು ಹಾಕವಲ್ಲ ರೀ ಅವರು, ಬರೀ ಅವರೇ ಬಡದಾಡ್ದಾಗ ಆಗುತ್ತೆ, ಬರೀ ಗೌರ್ಮೆಂಟ್ನವ್ರು ಬರೇ ಈ ಸರ್ಕಾರದ ಬರೇ ಅವ್ರು ಇವರು ಬರೇ ಬರೇ ಇದನ್ನ ಅದನ್ನ ಅಂತ ಬರೇ ಇದನ್ನೇ ಹೇಳ್ಕೊಂತ ಹೋಗ್ತಾರೆ, ಏನು ಬರ ಪರಿಹಾರನೇ ಇಲ್ಲ, ಯಾವುದು ಒಂದು ಬೆಳೆ ವಿಮಾನ ಇಲ್ಲ, ಯಾವುದಿಲ್ಲ, ಏನಿದ್ರೆ ಇದ್ರಿ ಸರ್ಕಾರ, ಸರ್ಕಾರ ಈಗ ಮಾಡ್ಕೊಂತ ಕುಂತ್ಕೊಂಡ್ರಿ ಯಾಕೆ ರೀ, ಬಡವ್ರ ಬಗ್ಗೆ ಹಾಕ್ತಾರೆ ಓಟ್ ಹಾಕ್ತಾರೆ, ಹೆಂಗೆ ಬದುಕ್ಬೇಕ್ರಿ? ಇದು ಏನು ಹಾಕ್ತಾರೆ ಮಳೆ ಮಳೆ ಆದ್ರೆ ಒಂದಿಷ್ಟು ಏನು ದನಕ ಕರ್ಕ ಒಂದಿಷ್ಟು ಬೀಜಗಳು ಹಾಕ್ಯಂಡ್ರಪ್ಪ ಅಂದ್ರೆ ಮೇವು ಬೆಳೆದ್ರಪ್ಪ ಅಂದ್ರೆ ದನಕರ ಅಕ್ಕ ಅಂತಂದು ಬಿತ್ಬೇಕಂತ ಮಾಡಿರಿ, ಮೋಡ ಬಿತ್ತು ಮಾಡಿದ್ರೆ ಬಿತ್ತಿರು, ಇಲ್ಲಕ್ಕೆ ಏನು ಯಾಕಾತ್ ರೀ, ಏನಿಲ್ಲ ಈ ವರ್ಷ ಭಾಳ ಅಖಂಡ ಬರಾನ ಪಕ್ಕಿ ಐತ್ರಿ ಈ ವರ್ಷ, ಏನು ಅನ್ನಿಲ್ಲ, ಹಿಂಗೆ ಮುಂಗಾರಲಿದ್ದಾನೆ ಇಲ್ಲರಿ, ಈಗ ಹಿಂಗಾರಿನ ಇಲ್ಲ ಅಂದಾಗ ಯಾಕೆ ಬದುಕಬೇಕು, ರೈತರು ಯಾಕೆ ಬದುಕಬೇಕು, ದನಕರ ಹೆಂಗೆ ಬದುಕ್ರಿ, ಇನ್ನೆಲ್ಲ ವಿಚಾರ ಮಾಡಿರಿ ಒಂದಿಷ್ಟು ಗೌರ್ಮೆಂಟ್ನವ್ರು, ಒಂದಿಷ್ಟು ಸರ್ಕಾರದವ್ರು, ಒಂದಿಷ್ಟು ದರ್ಕಾರ ಮಾಡಿರು, ಒಂದಿಷ್ಟು ಬಡವರು ಬದುಕ್ತಾರ, ಒಂದಿಷ್ಟು ರೈತರು ಬದುಕ್ತಾರ, ಅಂದಪ್ಪ ಮುಡಿವಾಡ್ರಿ. ರಾಜ್ಯಾದ್ಯಂತ ಏನಾಗುತ್ತೆ ಮಳೆಯಿಂದನ ಇವತ್ತೇನಾಗುತ್ತೆ, ರೈತರು ಒಟ್ಟ ಇನ್ನೂ ಬಿತ್ತಿಲ್ಲ, ಕರೆವಲ್ಲ ಹಂಗಾದವು, ದೀಪಾವಳಿಗೆ ಬಂತು ಸನೇಕ ದೀಪಾವಳಿಗೆ ಬಂದರು ಇನ್ನು ಬಿತ್ತದ ಇನ್ನೂ ಬಿತ್ತನೆ ಆಗಿಲ್ಲ, ಕೆಲವೊಬ್ರು ಎಲ್ಲೇ ಬಿತ್ತಿದ್ರು ಬೆಳೆ ಒಣಗಾಕತ್ತೆವು. ಇವತ್ತು ಸರ್ಕಾರ ಏನಾಗುತ್ತೆ ಹಿಂಗಾರಿ ಮಳೆ ಇವತ್ತು ದೀಪಾವಳಿಗೆ ಬಂದ್ರೂ ಇನ್ನೂ ಹಿಂಗಾರಿ ಮಳೆ ಆಗ್ತಾ ತಯಾರಿಲ್ಲ, ಇವತ್ತು ಮೂಡ ಬಿತ್ತನೆ ಎಲ್ಲಿ ರೈತರು ಎಲ್ಲಿ ಮಾಡಾಕತ್ತಾರಂತ ಒಂದು ಸುದ್ದಿ ತಿಳಿಬಂತು. ನಾವು ಆಮೇಲೆ ಅದೇ ರೀತಿ ಇಲ್ಲಿ ಏನಾಗುತ್ತೆ ನಮ್ಮ ಕೊಪ್ಪಳ ಜಿಲ್ಲೆ ಬಂತು, ಎಲ್ಲ ಜಿಲ್ಲೆದಾಗೂ ಈಗ ಸದ್ಯಕ್ಕೆ ಮೂಡ ಬಿತ್ತನೆ ಮಾಡಿದರೆ ಒಂದು ರೈತರಿಗೆ ಒಂದು ತುತ್ತನ್ನ ಕಾಣಕ್ಕೆ ಚಾನ್ಸ್ ಆಗುತ್ತೆ, ಇಲ್ಲಕ್ರೆ ಅದು ಯಾರಿಗೆ ರೈತರಿಗೆ ಒಂದು ತುತ್ತ ಅನ್ನ ಸೈಚ್ ಸಿಗಲ್ಲ. ಇವತ್ತು ಸರ್ಕಾರ ಬರ ಘೋಷಣೆ ಮಾಡಿದರೆ ಮುಂಗಾರಿನ, ಇನ್ನೂವರೆಗೆ ಆದರೆ ಹಣ ಬಿಡುಗಡೆ ಮಾಡಿಲ್ಲ. ಇವತ್ತು ಇವತ್ತು ಏನಾಗುತ್ತಾರೆ ಇವತ್ತು ಅದಕ್ಕಿಂತ ಸ್ಪಷ್ಟವಾಗಿ ಇವತ್ತು ಮೂಡ ಬಿತ್ತನೆ ಮಾಡ್ಬೇಕು ಸರ್ಕಾರ. ಮೂಡ ಬಿತ್ತನೆ ಮಾಡಿದರೆ ಎಲ್ಲ ರೈತರಿಗೆ ಬೆಳ್ಕೊಳಕ್ಕೆ ದಾರಿ ಆಗುತ್ತೆ. ಇವತ್ತು ನಿಮ್ಮ ಪರಿಹಾರ 1,000 ಕೊಡ್ಬೋದು, 2,000 ಕೊಡ್ಬೋದು. ಇವತ್ತು ರೈತರು ಬೆಳ್ಕೊಂಡ್ರೆ ಎಷ್ಟು ಲಕ್ಷ ಇಟ್ಲೆ ಬೆಳ್ಕೊಂಡು ತಿಂದ್ರೆ ಇವತ್ತು ಸಾಲ ಸೂಲ ಹರ್ಕೊಂಡು ತಮ್ಮ ಜೀವನ ಮಾಡೋಕ್ಕೆ ದಾರಿ ಆಗುತ್ತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರು ಈ ಮಾಧ್ಯಮ ಮೂಲಕ ನಾ ಕೇಳೋದಷ್ಟೇ. ಮೋಡ ಬಿತ್ತನೆ ಮಾಡ್ಬೇಕಂತ ಅನ್ನೋದು ವರ್ಷ ಮಳೆ ಇಲ್ಲ, ಮಳೆ ಇಲ್ದಕ್ಕ ಮೋಡ ಬಿತ್ತನೆ ಮಾಡ್ತೀವಿ ಅಂತಾರ, ಮಾಡವಲ್ರು. ಈಗ ಈ ವರ್ಷ ಸಂಕರ ಒಟ್ಟ ಬಿತ್ತೇ ಇಲ್ಲ, ಬರೇ ಸ್ವಚ್ಛ ಮಾಡೋದಾಗೈತಿ. ಈಗ ಮಳೆ ಆದ್ರ ಜೋಳ ಬಿತ್ತಬೇಕಂತಾರಿ, ದನಕ್ಕ ಮೇವಿಂದ ಮೇವು ಆಗತ್ತ ಅನ್ನೋದಕ್ಕ ಬಿತ್ತದ್ರಿ ಜೋಳನ, ಕರೆವಲ ಹಂಗೈತ್ರಿ. ನಮ್ಮ ಹೆಸರು ಶಿವರೆಡ್ಡಿ ಅಬ್ಬಿಗರಿ.